ಮನುಷ್ಯ ಆರೋಗ್ಯವಂತನಾಗಿ ಜೀವಿಸಲು ಉತ್ತಮ ರಕ್ತವನ್ನು ಹೊಂದಿರಬೇಕು ಕಾರಣ ಮನುಷ್ಯರಲ್ಲಿ ರಕ್ತ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿರುತ್ತವೆ ಪ್ರಸ್ತುತ ದಿನಗಳಲ್ಲಿ ಆರೋಗ್ಯದ ಮಹತ್ವ ನಿಮಗೆಲ್ಲ ತಿಳಿದೇ ಇದೆ ಒಂದು ಜೀವ ಉಳಿಸಲು ಸುರಕ್ಷಿತ ರಕ್ತ ಮತ್ತು ರಕ್ತ ಉತ್ಪನ್ನಗಳ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 14 ರಂದು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ ವೀಕ್ಷಕರೇ ಇಂದು ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಎಲ್ಲರಿಗೂ ದಿನಕ್ಕೊಂದು ದಾರಿದೀಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ಕೋವಿಡ್ 19 ಅವಧಿಯಲ್ಲಿ ಹೆಚ್ಚಿನ ರೋಗಿಗಳ ಆರೋಗ್ಯ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ರಕ್ತದಾನಿಗಳ ಅಗತ್ಯವಿತ್ತು ಇಂತ ಸಂದರ್ಭದಲ್ಲಿ ರಕ್ತದ ಮಹತ್ವ ಎಲ್ಲರಿಗೂ ತಿಳಿದಂತಾಗಿದೆ ಈ ಸಾಂಕ್ರಾಮಿಕ ರೋಗದ ಹೊರತಾಗಿಯೂ ಅನೇಕ ದೇಶಗಳಲ್ಲಿ ದಾನಿಗಳು ಅಗತ್ಯವಿರುವ ರೋಗಿಗಳಿಗೆ ರಕ್ತ ಮತ್ತು ಪ್ಲಾಸ್ಮಾವನ್ನು ದಾನ ಮಾಡುವುದನ್ನು ಮುಂದುವರಿಸಿದ್ದಾರೆ ಈ ಅಸಾಮಾನ್ಯ ಕಾರ್ಯವು ಸಾಮಾನ್ಯ ಮತ್ತು ತುರ್ತು ಸಮಯದಲ್ಲಿ ಸುರಕ್ಷಿತ ಮತ್ತು ಸಾಕಷ್ಟು ರಕ್ತ ಪೂರೈಕೆಯನ್ನು ಖಾತ್ರಿಪಡಿಸುವಲ್ಲಿ ಸುಸಂಘಟಿತ ಬದ್ಧ ಸ್ವಯಂ ಪ್ರೇರಿತ ಸಂಭಾವನೆ ಪಡೆಯದ ರಕ್ತದಾನಿಗಳ ನಿರ್ಣಾಯಕ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರ ಜನ್ಮದಿನವನ್ನು ಜೂನ್ 14 ರಂದು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಮೊದಲ ಬಾರಿಗೆ ಜೂನ್ 14 2004 ರಂದು ವಿಶ್ವ ಆರೋಗ್ಯ ಸಂಸ್ಥೆ ಆರಂಭಿಸಿತು ಸಾರ್ವಜನಿಕರಲ್ಲಿ ಆರೋಗ್ಯವಂತ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ಮತ್ತು ಹಣರಹಿತ ಸುರಕ್ಷಿತ ರಕ್ತದಾನ ಮಾಡುವ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳು ಒಕ್ಕೂಟವು ಹೊಂದಿದೆ 2005 ಮೇದಲ್ಲಿ WHO ತನ್ನ 192 ಸದಸ್ಯ ರಾಷ್ಟ್ರಗಳೊಂದಿಗೆ 58ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ರಕ್ತದಾನಿಗಳ ದಿನವನ್ನು ಸ್ಥಾಪಿಸಿತು ವಿಶ್ವದಾದ್ಯಂತ ಎಲ್ಲಾ ದೇಶಗಳಲ್ಲಿ ರಕ್ತದಾನಿಗಳ ಅಮೂಲ್ಯ ಹೆಜ್ಜೆಗೆ ಗೌರವಿಸಲು ಮತ್ತು ಜನರ ಜೀವನವನ್ನು ಉಳಿಸುವುದಕ್ಕಾಗಿ ಧನ್ಯವಾದ ಹೇಳಲು ಪ್ರೇರೇಪಿಸಿತು ಸಮುದಾಯ ಒಗ್ಗಟ್ಟು ಮತ್ತು ಸಾಮಾಜಿಕ ಒಗ್ಗಟ್ಟು ಹೆಚ್ಚಿಸುವಲ್ಲಿ ಸಮುದಾಯ ಮೌಲ್ಯಗಳನ್ನು ಉತ್ತೇಜಿಸಲು ರಕ್ತದಾನ ಸಹಾಯ ಮಾಡುತ್ತದೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಉಲ್ಲೇಖಗಳು ರಕ್ತದಾನ ಮಾಡುವುದು ಎಂದರೆ ನಿಮಗೆ ಅದು ಕೆಲವು ನಿಮಿಷಗಳು ಆದರೆ ಬೇರೆವರಿಗೆ ಅದು ಜೀವಿತಾವಧಿ ಸೊಳ್ಳೆಗಳು ನಿಮ್ಮ ರಕ್ತವನ್ನು ಹೀರಲು ಬಿಡಬೇಡಿ ಅದನ್ನು ಉತ್ತಮ ಬಳಕೆಗೆ ಇರಿಸಿ ರಕ್ತದಾನವು ಜೀವನ ಮತ್ತು ಸಾವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ ನೀವು ಮಾಡುವ ರಕ್ತದಾನವು ಇನ್ನೊಬ್ಬರ ಮುಖದ ಮೇಲೆ ಅಮೂಲ್ಯವಾದ ನಗುವನ್ನು ತರುತ್ತದೆ ರಕ್ತದಾನ ಮಾಡಿ ಮತ್ತು ಅನೇಕ ಮುಖಗಳಲ್ಲಿ ಮೂಡುವ ಮಂದಹಾಸಕ್ಕೆ ಕಾರಣರಾಗಿ ರಕ್ತದಾನದಿಂದ ನಿಮಗೆ ಏನೂ ಖರ್ಚಾಗುವುದಿಲ್ಲ ಆದರೆ ಅದು ಜೀವವನ್ನು ಉಳಿಸುತ್ತದೆ ನಿಮ್ಮ ರಕ್ತವು ಅಮೂಲ್ಯವಾದದ್ದು ದಾನ ಮಾಡಿ ಜೀವವನ್ನು ಉಳಿಸಿ ಮತ್ತು ಅದನ್ನು ದೈವಿಕಗೊಳಿಸಿ ನಿಮ್ಮನ್ನು ಎಂದಿಗೂ ನೀವು ದುರ್ಬಲರೆಂದು ಭಾವಿಸಬೇಡಿ ಜೀವ ಉಳಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಕೇವಲ ರಕ್ತದಾನ ಮಾಡಿ ರಕ್ತವನ್ನು ನೀಡಲು ನಿಮಗೆ ಹೆಚ್ಚುವರಿ ಶಕ್ತಿ ಅಥವಾ ಹೆಚ್ಚುವರಿ ಆಹಾರ ಬೇಕಾಗಿಲ್ಲ ಮತ್ತು ನೀವು ಜೀವನವನ್ನು ಉಳಿಸುವಿರಿ ರಕ್ತದಾನ ಮಾಡಿ ಜೀವ ಉಳಿಸಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಜೈ ರಕ್ತದಾನಿಗಳಿಗೆ ಈ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕ್ ಅನ್ನು ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ ಧನ್ಯವಾದಗಳು